ಅಸ್ಸಲಾಮು ಅಲೈಕುಂ. 2016 ವಾರ್ಷಿಕ ವರದಿ. ಪರಮ ದಯಾಲು ಅನುಕಂಪಿಯೂ ಆದ ಅಲ್ಲಾಹನನ್ನು ಪ್ರಾರ್ಥಿಸುತ್ತೇನೆ. ವೇದಿಕೆ ಮೇಲಿರುವ ಎಲ್ಲಾ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲಾ ಬಂಧುಗಳೇ, ತಮಗೆಲ್ಲರಿಗೂ ಅಸ್ಸಲಾಮು ಅಲೈಕುಂ. ಬದ್ರಿಯಾ ಜುಮ್ಮಾ ಮಸ್ಜಿದ್ ಮಜೂರ್ ಮಲ್ಲಾರ್, ಇದರ ಅಂಗಸಂಸ್ಥೆ ತಕ್ವಿಯತುಲ್ ಇಸ್ಲಾಂ ಯಂಗ್ ಮೆನ್ಸ್ ಅಸೋಸಿಯೇಷನ್, ಇದರ ಮುಂದೆ ಆಚರಿಸಲಿರುವ ಸಮಾರಂಭಕ್ಕೆ ಇದೀಗ ನಾವು ಚಾಲನೆ ಕೊಡುವ ಉದ್ದೇಶದಿಂದ ಈ ಸಮಾರಂಭವನ್ನು ಆಯೋಜಿಸಿಕೊಂಡಿರುತ್ತೇವೆ. ಸಣ್ಣ ವರದಿಯನ್ನು ತಮ್ಮ ಗಮನಕ್ಕೆ ತರುವ ಉದ್ದೇಶದಿಂದ ವಾಚಿಸುತ್ತೇನೆ. ತಾವೆಲ್ಲರೂ ಮನವಿಟ್ಟು ಆಲಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಸ್ಥಾಪನೆ ದಿನಾಂಕ 19/9/1993, ಆದಿತ್ಯವಾರದಂದು. ಅಂದಿನ ಅಧ್ಯಕ್ಷರಾದ ಜನಾಬ್ ದಿವಂಗತ ಆಜಿ ಕೆ ಇಬ್ರಾಹಿಂ ಕಡ್ಸಲಬೆಟ್ಟು, ಅವರ ಅಧ್ಯಕ್ಷತೆಯಲ್ಲಿ ಬಹುಮಾನ್ಯ ಉಮರ್ ಮುಸ್ಲಿಯಾರ್ ಮತ್ತು ಮೂಸಾ ಮುಸ್ಲಿಯಾರ್ ಇವರ ದುವಾ ಆಶೀರ್ವಾದಗಳೊಂದಿಗೆ 41 ಸದಸ್ಯರ ಹಾಜರಾತಿಯೊಂದಿಗೆ ತಕ್ವಿಯತುಲ್ ಇಸ್ಲಾಂ ಯಂಗ್ ಮೆನ್ಸ್ ಅಸೋಸಿಯೇಷನ್ ಎಂದು ನಾಮಕರಣದೊಂದಿಗೆ ಕಾರ್ಯಾರಂಭಿಸಿದೆ. ಉದ್ದೇಶ: ಮಸೀದಿ ಅಭಿವೃದ್ಧಿ ಬಗ್ಗೆ, ಯುವ ಶಕ್ತಿ ರಾಷ್ಟ್ರ ನಿರ್ಮಾಣ ಕಾರ್ಯ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಬಳಕೆಯಾಗಬೇಕು, ಪರಿಸರದ ಜನತೆಯ ಸಂಕಷ್ಟ ಮತ್ತು ಸಮಸ್ಯೆಗಳ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು, ದೈನಂದಿನ ಬದುಕಿನಲ್ಲಿ ಶಾಂತಿ ಸಾಮರಸ್ಯವನ್ನು ಕಾಪಾಡಬೇಕು, ಯುವಕರಲ್ಲಿ ತಾಳ್ಮೆ ಶಿಸ್ತು ಸೌಶೀಲ್ಯ ರೂಢಿಯಾಗಬೇಕೆಂಬ ಅದ್ಭುತ ಕನಸು ಇಟ್ಟುಕೊಂಡು ನಮ್ಮ ಪರಿಸರಕ್ಕೆ ಮಾದರಿಯಾಗಬೇಕೆಂಬ ಉದ್ದೇಶದಿಂದ ಹಿರಿಯರ ಗುರುವರಿಯರ ಮಾರ್ಗದರ್ಶನದಂತೆ ಕಾರ್ಯನಿರ್ವಹಿಸುತ್ತದೆ. ಕಳೆದ 1993 ನಮ್ಮ ಸಮಿತಿಯ ಅಧ್ಯಕ್ಷರುಗಳು ಶಾಬಾನ್ ಇಬ್ರಾಹಿಂ ಕೊಪ್ಪಲ್ತೋಟ, ಅಬ್ದುಲ್ ಕರೀಂ ಮಲ್ಲಾರು, ಅಬುಬಕ್ಕರ್ ಚಂದ್ರನಗರ, ಹಾಜಬ್ಬ ಕರಂದಾಡಿ, ಫೈಜಲ್ ಹುಸೇನ್ ಮಜೂರು, ಇಲಿಯಾಸ್ ಅಸನಬ್ಬ ಮಜೂರು. ಪ್ರಸ್ತುತ ವರ್ಷದ ಪದಾಧಿಕಾರಿಗಳು 2016-2017. ಅಧ್ಯಕ್ಷರು ಶರೀಫ್ ಮಜೂರು, ಉಪಾಧ್ಯಕ್ಷರು ಅಮೀದ್ ಮಲ್ಲಾರು, ಪ್ರಧಾನ ಕಾರ್ಯದರ್ಶಿ ಸಾಬಾನ್ ಟೈಲರ್ ಕಡ್ಸಲಬೆಟ್ಟು, ಕಾರ್ಯದರ್ಶಿ ಇಲಿಯಾಸ್ ಕಡ್ಸಲಬೆಟ್ಟು, ಕೋಶಾಧಿಕಾರಿ ನೆಹಮ್ಮದ್ ಅಚ್ಚಾಲ್. ಮಾಡಿದ ಸಾಧನೆಗಳು: ಬಡ ಹೆಣ್ಣು ಮಕ್ಕಳ ಮದುವೆ ಹಾಗೂ ಮದುವೆಗೆ ಸಹಾಯಧನ, ಬಡ ಗಂಡು ಮಕ್ಕಳ ಮುಂಜಿ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ, ನಮ್ಮ ಊರಿನ ಶಾಲೆಗೆ ಸಹಾಯ ಮತ್ತು ನಮ್ಮ ಮಸೀದಿಯ ಎಲ್ಲಾ ಕಾರ್ಯ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತಾ ಬಂದಿರುತ್ತೇವೆ. ನಮ್ಮ ಮುಂದಿನ ಗುರಿ: ನಮ್ಮ ಮಸೀದಿಯ ಎದುರುಗಡೆ ಇದ್ದ ಹಳೆಯ ಮದರಸವನ್ನು ತೆಗೆದು ಹೊಸ ಕಟ್ಟಡದ ನಿರ್ಮಿಸಬೇಕೆಂದು ಆಲೋಚಿಸಿದಾಗ ಸುಮಾರು ಅಂದಾಜು ವೆಚ್ಚ 25-30 ಲಕ್ಷ ಬರಬಹುದು ಎಂದು ಅಂದಾಜಿಸಿ, ನಮ್ಮ ಕಮಿಟಿಯ ಅಧ್ಯಕ್ಷರಾದ ಶರೀಫ್ ಇವರ ನೇತೃತ್ವದಲ್ಲಿ ಹಾಗೂ ಸದಸ್ಯರ ಉತ್ಸಾಹದಲ್ಲಿ ಅಬುಬಕ್ಕರ್ ಸಿದ್ದೀಕ್ ತಂಗಲ್ ಅಲ್ ಬುಖಾರಿ ಮುರಾ ದುವಾದೊಂದಿಗೆ ಮತ್ತು ಜಮಾತ್ ಕತೀಬರ ಮತ್ತು ಜಮಾತ್ ಬಾಂಧವರ ಊರ ಪರಹೂರ ಪ್ರೋತ್ಸಾಹದೊಂದಿಗೆ ಹೊಸ ಕಟ್ಟಡ ನಿರ್ಮಾಣವಾಗಿರುತ್ತದೆ. ಹೊಸ ಕಟ್ಟಡದಲ್ಲಿ ಜಮಾತ್ ಆಫೀಸ್, ಯಂಗ್ ಮೆನ್ಸ್ ಆಫೀಸ್ ಮತ್ತು ದಬ್ ಕಮಿಟಿ ಆಫೀಸ್, ಗೆಸ್ಟ್ ರೂಮ್, ಮೀಟಿಂಗ್ ಹಾಲ್ ಮತ್ತು ಮದರಸ ಅಧ್ಯಾಪಕರಿಗೆ ವಾಸ್ತವ್ಯದ ಕೊಠಡಿಯನ್ನು ನಿರ್ಮಿಸಿರುತ್ತೇವೆ. ಪ್ರಶಂಸೆಯ ನುಡಿಗಳು: ತಕ್ವಿಯತುಲ್ ಇಸ್ಲಾಂ ಯಂಗ್ ಮೆನ್ಸ್ ಸ್ವಯಂ ಸೇವಕರು ಎಂದು ಶಿಸ್ತಿನ ಸಿಪಾಯಿಗಳು, ನಗುಮಗದ ಸೇವಕರು, ಶುದ್ಧ ಅಸ್ತರು, ಅತ್ಯುತ್ತಮ ಚರಿತ್ರೆಯುಳ್ಳವರು ಎಂದು ಅತ್ತೂರಲ್ಲಿ ಮೆಚ್ಚುಗೆಯ ನುಡಿಗಳ ಜೊತೆಗೆ ಆಶೀರ್ವಾದದ ಮಲಗೆರೆಯುತ್ತಿದ್ದಾರೆ. ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮದು. ಒಂದು ಸ್ವಯಂ ಸೇವಾ ಸಂಸ್ಥೆ ಮೇಲೆ ಬರಬೇಕಾದರೆ ಒಂದೇ ಮನಸ್ಸಿನ ಸ್ವಾರ್ಥರಹಿತ ಕ್ರಿಯಾಶೀಲ ಸದಸ್ಯರು ಬೇಕೇ ಬೇಕು. ನಮ್ಮೆಲ್ಲ ಸದಸ್ಯರು ಅಂತವರೇ ಆಗಿರುವವರು ನಮ್ಮನ್ನು ನಿರಂತರ ಪ್ರೋತ್ಸಾಹಿಸುತ್ತಿರುವ ಊರ ಪರಹೂರ ದಾನಿಗಳನ್ನು ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸಿಕೊಂಡು ಮನದ ಅಂತರಾಳ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಜಮಾತ್ ಸಮಿತಿ, ದಪ್ಪು ಸಮಿತಿ, ಸೊಲಾತ್ ಸಮಿತಿ ಇವರ ಸಂಪೂರ್ಣ ಸಹಕಾರಕ್ಕೆ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಅಲ್ಲಾಹು ಎಲ್ಲರನ್ನು ಸಂರಕ್ಷಿಸಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲೆಂದು ಪ್ರಾರ್ಥಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್.